ನಮಸ್ಕಾರ. ಮಾರ್ಚ್ 2020 ಮಿಥುನ ಇಲ್ಲ ಜಮಿನಿ ರಾಶಿಯವರಿಗೆ ಹೇಗಿರುತ್ತೆ ಈ ತಿಂಗಳು ಅಂತ ನೋಡೋಣ. ಮೊದಲಿಗೆ ಗ್ರಹಗಳ ಸ್ಥಿತಿ ಹೇಗಿದೆ. ರಾಹು ನಿಮ್ಮ ರಾಶಿಯಲ್ಲೇ ಇದ್ದಾನೆ, ಕೇತು, ಗುರು ಹಾಗೂ ಕುಜ ಸಪ್ತಮದಲ್ಲಿ, ಶನಿಯು 8ರಲ್ಲಿದ್ದಾನೆ. ಅಷ್ಟಮ ಶನಿ ಪ್ರಾರಂಭವಾಗಿದೆ ನಿಮಗೆ ಈ ಜನವರಿ ಎಂಡಿಂದ. ಆಮೇಲೆ ಈ ರವಿ ಮತ್ತು ಬುಧ ಇವರು 9ನೇ ಮನೆಯಲ್ಲಿದ್ದಾರೆ. ಆಮೇಲೆ ಶುಕ್ರ 11ನೇ ಮನೆಯಲ್ಲಿದ್ದಾರೆ. ಸೊ ಇವಾಗ ಪಾಸಿಟಿವ್ ಗ್ರಹಗಳು ಯಾವುದು ಅಂದರೆ ಒಳ್ಳೆಯ ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ನೋಡಬೇಕು ಅಂತಂದರೆ ಗುರು, ಶುಕ್ರ ಈ ಎರಡು ಗ್ರಹಗಳು ತುಂಬ ಸ್ಟ್ರಾಂಗ್ ಆಗಿರುತ್ತದೆ. ಆಮೇಲೆ ಮಿಕ್ಕಿದ್ದೆಲ್ಲ ಗ್ರಹಗಳು ಒಂದು ಸ್ವಲ್ಪ ಚಾಲೆಂಜಿಂಗ್ ಪೊಸಿಷನ್ಗಳಲ್ಲೇ ಇದೆ. ಸೊ ಏನಾಗುತ್ತೆ ಅಂತಂದರೆ ಇವಾಗ ನೀವು ಸ್ವಲ್ಪ ದಿನಗಳಿಂದ ಅಂದರೆ ಲಾಸ್ಟ್ ಮಾರ್ಚಿಂದಲೇ ನಿಮಗೆ ಈ ರಾಹುಕೇತು ಆಕ್ಸಿಸ್ ಅಂತೀವಿ ಅಂದರೆ ನಿಮ್ಮ ರಾಶಿ ಮತ್ತು ನಿಮ್ಮ ಸಪ್ತಮದ ಮೇಲೆ ರಾಹು ಮತ್ತು ಕೇತುಗಳು ಬಂದಿದ್ದಾರೆ. ಸೊ ಅದರಿಂದ ಒಂಚೂರು ಏನು ಅಂತಂದರೆ ನಿಮ್ಮ ಒಂದು ಕುಟುಂಬ ಜೀವನದಲ್ಲಿ ಸ್ವಲ್ಪ ಅಡೆತಡೆಗಳು, ಸ್ವಲ್ಪ ಕಷ್ಟಗಳು ನೋಡಿರ್ತೀರ ಆಲ್ರೆಡಿ. ಬಟ್ ಇವಾಗ ಏನಾಗಿದೆ ಅಂತಂದರೆ ಗುರು ಅಲ್ಲಿ ಬರೋದರಿಂದ ಸ್ವಲ್ಪ ನಿಮಗೆ ಒಂದು ಏನಂತಾರಲ್ಲೇ ಒಂದು ಸ್ವಲ್ಪ ಪೀಸ್ ಆಫ್ ಮೈಂಡ್ ಅನ್ನೋದು ಅಲ್ಲಿ ಕಲ್ಪಿಸ್ಕೊಟ್ಟಿದ್ದಾನೆ ಗುರು. ನವಂಬರಿಂದ ಸ್ವಲ್ಪ ಚೇಂಜಸ್ ನೀವು ನೋಡಿದ್ದೀರಾ. ಸೊ ಇವಾಗ ಈ ರಾಹುಕೇತು ಆಕ್ಸಿಸ್ ಬಂದಿದೆ, ಆಮೇಲೆ ಅಷ್ಟಮ ಶನಿಯೂ ಕೂಡ ಇದೆ ನಿಮಗೆ. ಸೊ ಅದು ಇನ್ನೊಂದು ಚಾಲೆಂಜಿಂಗ್ ಆದ ಒಂದು ಪೊಸಿಷನ್ ಶನಿಗೆ. ಏನು ಅಂದರೆ ನಿಮ್ಮ ಕರ್ಮಸ್ಥಾನದ ಮೇಲೆ, ನಿಮ್ಮ ಒಂದು ಈ ಧನಸ್ಥಾನದ ಮೇಲೆ ಹಾಗೂ ನಿಮ್ಮ ಮನಸ್ಥಿತಿಯ ಮೇಲೆ ಅವನ ಒಂದು ವೀಕ್ಷಣೆಗಳು ಇರುತ್ತದೆ ಈ ಒಂದು 2.5 ವರ್ಷಗಳು. ಸೊ ಏನು ಅಂತಂದರೆ ನೀವು ಇದನ್ನು ಹೇಗೆ ಟ್ಯಾಕಲ್ ಮಾಡಬೇಕು, ಅಲ್ಲ ಇದರಿಂದ ನೀವು ಹೇಗೆ ಹೊರಗೆ ಬರಬೇಕು ಅಂತಂದರೆ, ಶನಿಯು ಕರ್ಮಪ್ರಧಾನ ಗ್ರಹ, ನೀವು ಅದನ್ನು ನೆನಪಿನಲ್ಲಿಟ್ಕೋಬೇಕು. ಸೊ ನಿಮ್ಮ ಕರ್ಮಗಳು ಸರಿಯಾಗಿದ್ದಲ್ಲಿ, ನಿಮ್ಮ ಮನಸ್ಥಿತಿ ಸರಿಯಾಗಿದ್ದಲ್ಲಿ ನಿಮಗೆ ಒಳ್ಳೆ ರಿಸಲ್ಟನ್ನು ಶನಿ ಕೊಡ್ತಾನೆ. ಸೊ ಈ ಅರ್ಧಾಷ್ಟಮ, ಅಷ್ಟಮ ಹಾಗೂ ಸಾಡೆ ಸಾತಿ ಈ ಸಮಯಗಳೇನು ಏನಿದೆಯೋ ನಿಮ್ಮ ಜೀವನದಲ್ಲಿ ಬರೋದು, ಇದನ್ನು ಪೇಬ್ಯಾಕ್ ಪೀರಿಯಡ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಒಂದು ಕರ್ಮಗಳೇನಿರುತ್ತೋ ಅದರ ಒಂದು ಫಲಿತಾಂಶಗಳು ಅಲ್ಲ, ಅದರ ಒಂದು ರಿಸಲ್ಟ್ಸ್ ಏನಿರುತ್ತೋ ಈ ಸಮಯದಲ್ಲಿ ನಿಮಗೆ ಶನಿ ಕೊಡ್ತಾನೆ. ಸೊ ಅದಕ್ಕೆ ನಿಮ್ಮ ಕರ್ಮಗಳು ಯಾವಾಗಲೂ ಚೆನ್ನಾಗೇ ಇರಬೇಕು. ಐ ಮೀನ್ ನಮ್ಮ ಹಿರಿಯರೆಲ್ಲ ಯಾವಾಗಲೂ ಹೇಳ್ತಾನೆ ಇರ್ತಾರೆ, ಒಳ್ಳೆ ಮಾತಾಡಿ ಒಳ್ಳೆ ಕೆಲಸ ಮಾಡಿ ಅಂತ. ಸೊ ಅದು ಇದ್ದಲ್ಲಿ ನಿಮಗೆ ಈ ಶನಿಯ ಅರ್ಧಾಷ್ಟಮ ಇರ್ಬೋದು ಅಂದರೆ 4ನೇ ಮನೆಯಲ್ಲಿ ಬಂದಾಗಿರ್ಬೋದು, ಇಲ್ಲ ಅಷ್ಟಮ ಇರ್ಬೋದು, ಇಲ್ಲ ಸಾಡೆ ಸಾತಿ ಇರ್ಬೋದು, ನಿಮಗೆ ಯಾವ ತೊಂದರೆಗಳು ಆಗೋದಿಲ್ಲ. ಯಾಕಂದರೆ ನಿಮ್ಮ ಕರ್ಮ ಕರೆಕ್ಟಾಗಿರಬೇಕು. ಸೊ ಎಲ್ಲರೂ ಹೇಳ್ತಾರೆ ಓ ಶನಿ ಸಾಡೆ ಸಾತಿ ಅಂದರೆ ಪ್ರಾಬ್ಲಮ್ಮು ಅಂತ, ಅದು ಆ ಥರ ಇಲ್ಲ. ಅದು ನಿಮ್ಮ ಕೈಯಲ್ಲೇ ಇದೆ. ಅಂದರೆ ನಿಮ್ಮ ಕರ್ಮಗಳು ಚೆನ್ನಾಗಿದ್ದಲ್ಲಿ ನಿಮಗೆ ಒಳ್ಳೆಯ ಫಲಿತಾಂಶಗಳು ಸಾಡೆ ಸಾತಿಯಲ್ಲೇ, ಇಲ್ಲ ಅರ್ಧಾಷ್ಟಮದಲ್ಲಿ, ಇಲ್ಲ ಅಷ್ಟಮದಲ್ಲೇ ಬರುತ್ತೆ. ಸೊ ಇದನ್ನು ಗಮನದಲ್ಲಿಟ್ಕೊಳ್ಳಿ. ಆಮೇಲೆ ಶನಿಯು ನಿಮಗೆ ಮಿತ್ರ ಅಂದರೆ ನಿಮ್ಮ ರಾಶಿಗೆ ಮಿತ್ರನೇ ಆಗ್ತಾನೆ. ಅಷ್ಟಮಾಧಿಪತಿ ಮತ್ತು ನವಮಾಧಿಪತಿ ಆಗಿದ್ದರೂ ಕೂಡ ಬುಧನಿಗೂ ಶನಿಗೂ ಮಿತ್ರತ್ವ ಇದೆ. ಸೊ ಅದರಿಂದ ಕೂಡ ಒಂಚೂರು ಕೆಟ್ಟ ಪ್ರಭಾವಗಳು ಚೂರು ಕಡಿಮೆ ಆಗಿರುತ್ತೆ. ಆಮೇಲೆ ಇವಾಗ ಬುಧನು ಕೂಡ ಶನಿಯ ಒಂದು ರಾಶಿಯಲ್ಲೇ ಇದ್ದಾನೆ. ಸೊ ಅದರಿಂದ ಕೂಡ ಒಂಚೂರು ರೆಸ್ಪೈಟ್ ಆರ್ ಒಂಚೂರು ರಿಲೀಫ್ ಸಿಗುತ್ತೆ ನಿಮಗೆ. ಬಟ್ ಇವಾಗ ಏನು ಅಂದರೆ ಒಂದು ರಾಹುಕೇತು ಅದು ಒಂಚೂರು ತೊಂದರೆ ಕೊಡುತ್ತೆ. ಇನ್ನೂ ಐ ಥಿಂಕ್ ಸೆಪ್ಟೆಂಬರ್ವರೆಗೂ ಇದೆ ಅದು, ಸೆಪ್ಟೆಂಬರ್ ಆದಮೇಲೆ ಚೆನ್ನಾಗಿರುತ್ತೆ. ಬಟ್ ಇವಾಗ ಏನು ಅಂತಂದರೆ ಗುರು ಮತ್ತು ಶುಕ್ರ ಇವರು ಒಳ್ಳೆ ಪೊಸಿಷನಲ್ಲಿದ್ದಾರೆ. ಸೊ ಈ ತಿಂಗಳು ನಿಮಗೆ ಅವರೇ ಕಾಪಾಡ್ತಾರೆ. ಏನು ಅಂತಂದರೆ ನಿಮ್ಮ ಒಂದು ವಾಣಿಯ ಮೇಲೆ ಕಂಟ್ರೋಲ್ ಇರಲೇಬೇಕು ಈ ತಿಂಗಳು. ಸೊ ಅದೊಂದು ಕೇರ್ಫುಲ್ಲಾಗಿ ನೆನ್ಪಿಟ್ಕೊಡಿ. ಸೊ ಇವಾಗ ಹೆಲ್ತ್ ಹೇಗಿರುತ್ತೆ, ಹೆಲ್ತ್ ಏನು ಅಂತಂದರೆ ನಿಮಗೆ ಮೇನ್ಲಿ ತಲೆನೋವು, ತಲೆಭಾಗದಲ್ಲಿ ಜಾಸ್ತಿ ಪ್ರಾಬ್ಲಮ್ಸ್ ಬರೋದು, ರೆಸ್ಟ್ಲೆಸ್ನೆಸ್ ಅಂತೀವಿ, ಇಲ್ಲ ಆ್ಯಂಗ್ಸೈಟಿ ಅಂತೀವಿ, ಒಂಥರ ನೀವು ಚಂಚಲವಾಗಿರುತ್ತೆ ಮನಸ್ಸು. ಸೊ ಅದರಿಂದ ಕೂಡ ನಿಮಗೆ ಪ್ರಾಬ್ಲಮ್ ಆಗುವ ಸಾಧ್ಯತೆ ಇದೆ. ಇನ್ನೊಂದೇನು ಅಂದರೆ ಮುಖ ಭಾಗದಲ್ಲಿ ಸ್ವಲ್ಪ ಅಫ್ಲಿಕ್ಷನ್ಸ್ ಅಂದರೆ ಬಾಯಿಲ್ಸ್ ಇರ್ಬೋದು, ಹೀಟ್ ಇರ್ಬೋದು, ಈ ಥರದ್ದು ಆಗುತ್ತೆ. ಆಮೇಲೆ ನಿಮ್ಮ ಮನದಲ್ಲಿ ನಿಮ್ಮ ವಿಚಾರಗಳಿಂದ ಕೂಡ ನಿಮ್ಮ ಹೆಲ್ತ್ ಕೆಡುವ ಸಾಧ್ಯತೆಗಳು ಇರುತ್ತೆ. ಆಯಿತಾ. ಆಮೇಲೆ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಕೂಡ ಸ್ವಲ್ಪ ನೀವು ನೋಡ್ಕೋಬೇಕು. ಅಂದರೆ ನಿಮ್ಮದು ಊಟ ಮತ್ತು ನಿದ್ದೆ ಈ ಎರಡೇನಿದೆಯಲ್ಲ ಅದರ ಟೈಮಿಂಗು ಅದು ಕರೆಕ್ಟಾಗಿರಬೇಕು. ಇಲ್ಲ ಅಂತಂದರೆ ನಿಮಗೆ
ತೊಂದರೆಗಳು ಆಗೇ ಆಗುತ್ತೆ. ಇನ್ನೊಂದು ನಿಮ್ಗೆ ಯಾವುದಾದ್ರು ಕ್ರೋನಿಕ್ ಡಿಸೀಸು ಅಂದರೆ ಇವಾಗ ನಿಮ್ಗೆ ಜಾಯಿಂಟ್ ಪೇನ್ ಇರ್ಬೋದು, ಇಲ್ಲ ಈ ಬಿ ಪಿ ಡಯಾಬಿಟೀಸು ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಆಗುವ ಸಾಧ್ಯತೆಗಳು ಇರುತ್ತೆ, ಸ್ವಲ್ಪ ನೀವು ಎಚ್ಚರ ವಹಿಸಬೇಕು. ಸೊ ಓವರಾಲ್ ಹೇಳಬೇಕು ಅಂತಂದರೆ ಈ ತಿಂಗಳು ಸ್ವಲ್ಪ ಕೇರ್ಫುಲ್ಲಾಗಿ ಇರಿ ಹೆಲ್ತ್ ವೈಸ್. ಸೊ ಇವಾಗ ಕರಿಯರ್ ನೋಡೋಣ, ಕರಿಯರು ಬಿಸ್ನೆಸ್ ಹೇಗಿರುತ್ತೆ, ಅಂದರೆ ನಿಮ್ಮ ಒಂದು ಪ್ರೊಫೆಷನಲ್ ಏನು ಮಾಡ್ಬೋದು ನೀವು ಅಂತ. ಈಗ ರವಿ ಇವಾಗ 9 ಇದ್ದಾನೆ, ಸ್ವಲ್ಪ ಕಷ್ಟದಾಯಕ ಪೊಸಿಷನ್ ಅದು. ಬಟ್ ರವಿ 2 ಭಾಗದಲ್ಲಿ ಅಂದರೆ 14-15 ಆದಮೇಲೆ ಮುಂದಕ್ಕೆ ಹೋಗ್ತಾನೆ. ಸೊ ಅದು ಮುಂದಕ್ಕೆ ಹೋದಾಗ ನಿಮಗೆ ಒಂದು ಏನಂತಾರೆ ನಿಮ್ಮ ಕರ್ಮಸ್ಥಾನಕ್ಕೆ ಹೋಗ್ತಾನೆ, ಅದು ಒಳ್ಳೆಯ ಸ್ಥಾನ. ಆಮೇಲೆ ಅಲ್ಲಿ ಶನಿಯ ವೀಕ್ಷಣೆಗಳು ಬರುತ್ತೆ. ಸೊ ಇದರಿಂದ ನಿಮಗೆ ಕೆಲಸದಲ್ಲಿ ಒಂಚೂರು ಏನಂತಾರಲ್ಲ ಈ ಉತ್ಸಾಹ ಜಾಸ್ತಿ ಆಗುತ್ತೆ ಒಂದು. ಆಮೇಲೆ ಇನ್ನೊಂದು ನಿಮಗೆ ಈ ಒಂದು ಒಳ್ಳೆಯ ಅವಕಾಶವೂ ಸಿಗುವ ಚಾನ್ಸಸ್ ಇರುತ್ತೆ ಈಗ ಒಂಚೂರು. ಆಮೇಲೆ ಈ ಹೊಸ ಕೆಲಸನೂ ಸ್ಟಾರ್ಟ್ ಆಗುವ ಸಂಭವನೂ ಇದೆ, ಅಂದರೆ ನಿಮ್ಮ ಕೆಲಸನೂ ಜಾಸ್ತಿ ಆಗ್ಬೋದು ಸ್ವಲ್ಪ. ಓಕೆ, ಸೊ ಬಿಸ್ನೆಸ್ಮೆನ್ಗಳಿಗೆ ನೋಡಬೇಕು ಅಂತಂದರೆ ಈ ಬಿಸ್ನೆಸ್ ಮಾಡೋರಿಗೆ ಹೊಸ ವಿಚಾರಗಳು, ಹೊಸ ವೆಂಚರ್ಸ್ ಏನಾದರೂ ತೊಗೋಬೇಕು ಅಂತಂದರೆ ಇವಾಗ ಒಂದು ಒಳ್ಳೆಯ ಅನುಕೂಲವಾದ ಸಮಯ ತೋರಿಸ್ತಾ ಇದೆ. ಬಟ್ ಏನು ಅಂತಂದರೆ ಇಲ್ಲಿ ಹೇಸ್ಟಿ ಡಿಸಿಷನ್ಸ್ ತಗೋಬಾರ್ದು. ಅಂದರೆ ಇವಾಗ ಸಡನ್ನಾಗಿ ಏನೋ ಒಂದು ಡಿಸಿಷನ್ಗಳನ್ನು ತಗೋಬೇಡಿ. ಯಾವುದೇ ಒಂದು ಹೊಸ ವಿಚಾರ ಬಂದಲ್ಲಿ, ಇಲ್ಲ ಹೊಸ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಬಂದಲ್ಲಿ ನಾವು ಡ್ಯೂ ಡಿಲಿಜೆನ್ಸ್ ಅಂತ ಹೇಳ್ತೀವಿ, ಅಂದರೆ ಅದನ್ನು ಕರೆಕ್ಟಾಗಿ ಪರಿಶೀಲಿಸಿ ನೋಡಿ ಸಲಹೆಗಳನ್ನು ತಗೊಂಡು ಆಮೇಲೆ ಮುಂದುವರಿಯಿರಿ. ಓಕೆ, ನಿಮ್ಮೊಂದು ಪ್ಲ್ಯಾನ್ಸ್ ಏನಿದೆಯೋ ಸ್ವಲ್ಪ ಸ್ಲೋ ಆಗೇ ಹೋಗುತ್ತೆ. ಬಟ್ ನಿಮ್ಮ ಕೆಲಸ ಏನಿದೆ ಅಂದರೆ ನಾನು ಹೇಳಿದೆ ಇವಾಗ ಶನಿಯ ವೀಕ್ಷಣೆಗಳು ನಿಮ್ಮ ಕರ್ಮಸ್ಥಾನದ ಮೇಲೆ ಇರುತ್ತೆ. ಸೊ ನೀವು ಫುಲ್ ಎನರ್ಜಿಯಿಂದ ಕೆಲಸ ಮಾಡಿ, ರಿಸಲ್ಟ್ಸು ನಿಮಗೆ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಶನಿ ಸ್ಲೋ ಆಗೇ ಕೊಡ್ತಾನೆ, ಬಟ್ ಶ್ಯೂರ್ ಆಗೇ ಕೊಡ್ತಾನೆ. ಏನು ಅಂತಂದರೆ ನಿಮ್ಮ ಗುರು ಒಳ್ಳೆಯವನಾಗಿದ್ದಾನೆ ಇವಾಗ. ಸೊ ಅದರಿಂದ ಆ ಗುರುವಿನ ಅನುಗ್ರಹದಿಂದ ನಿಮಗೆ ನೀವು ಮಾಡಿರೋ ಕೆಲಸಗಳಲ್ಲಿ ಲಾಭ ಕಾಣಿಸುತ್ತೆ. ಸೊ ಇದು ನಿಮ್ಮ ಕರಿಯರ್ ಮೇಲೆ ಇದು ಫೋಕಸ್ ಇರಲಿ. ಆಯಿತಾ, ಇನ್ನು ವೆಲ್ತ್ ಹೇಗಿರುತ್ತೆ ಅಂದರೆ ನಿಮ್ಮ ಆದಾಯ ಹೇಗಿರುತ್ತೆ. ಸೊ ಗುರು ಮತ್ತು ಶುಕ್ರ 11 ಮನೇಲಿ ಇದ್ದಾನೆ ಸದ್ಯಕ್ಕೆ. ಸೊ ನಿಮಗೆ ಲಾಭ ಇದ್ದೇ ಇರುತ್ತೆ. ಬಟ್ ಏನು ಅಂದರೆ ಅದರ ಜೊತೆ ವ್ಯಯ ಆಗುವ ಚಾನ್ಸಸ್ಸು ತುಂಬ ಇದೆ. ಯಾಕಂದರೆ ಶುಕ್ರ ಒಂದೆಡೆ ನೋಡಿದರೆ ಇವಾಗ 11 ಮನೇಲಿ ಇದ್ದಾನೆ ಕೊಡ್ತಾನೆ, ಬಟ್ ಇನ್ನೊಂದೆಡೆ ನೋಡಿದರೆ ಅವನು 12 ಮನೆಯ ಅಧಿಪತಿಯಾಗಿರ್ತಾನೆ. ಸೊ ಅದರಿಂದ ಒಂದು ಸ್ವಲ್ಪ ವೇಸ್ಟ್ ಎಕ್ಸ್ಪೆಂಡಿಚರ್ ಅಂದರೆ ಏನೋ ಒಂದು ನಿಮ್ಗೊಂದು ಐಡಿಯಾ ಬರುತ್ತೆ ಸಡನ್ನಾಗಿ, ಓಕೆ ಒಂದು ಹೊಸ ಟಿ ವಿ ತೊಗೊಳ್ಳೋಣ, ಇಲ್ಲ ಒಂದು ಹೊಸ ಕಾರ್ ತೊಗೊಳ್ಳೋಣ, ಈ ಥರದ್ದೊಂದು ಯೋಚನೆಗಳಲ್ಲಿ ನೀವು ಸಡನ್ನಾಗಿ ಖರ್ಚು ಮಾಡುವ ಸಾಧ್ಯತೆಗಳು ಇರುತ್ತೆ. ಈ ಥರನೂ ಇರುತ್ತೆ. ಇನ್ನೊಂದೇನು ಅಂತಂದರೆ ಗುರುವೂ ನೋಡ್ತಾ ಇದ್ದಾನೆ. ಸೊ ಅದರಿಂದ ನಿಮಗೆ ಒಂದು ಸಡನ್ನಾಗಿ ಏನೋ ಒಂದು ಹೊಸ ಇನ್ಕಮ್ ಬರೋ ಚಾನ್ಸ್ ಇದೆ, ಇಲ್ಲ ಹೊಸ ಯಾವುದೋ ಒಂದು ನಿಂತಿರೋ ಹಣ ಈ ಥರದ್ದು ಯಾವುದೋ ಒಂದು ಬರೋದು ಚಾನ್ಸ್ ತುಂಬ ಕಾಣಿಸ್ತಾ ಇದೆ. ಸೊ ಇನ್ನು ಮುಂದೆ ಫ್ಯಾಮಿಲೀಲಿ ಹೇಗಿರುತ್ತೆ ನೋಡೋಣ. ಸೊ ಫ್ಯಾಮಿಲೀಲಿ ಏನು ಅಂತಂದರೆ ಇವಾಗ ಕುಜನ್ ವೀಕ್ಷಣೆಗಳು ಅಲ್ಲಿ ಇದೆ, ರಾಹು ನಿಮ್ಮ ರಾಶಿಯಲ್ಲೇ ಇದ್ದಾನೆ. ಬಟ್ ಗುರು ಇರೋದ್ರಿಂದ ಸ್ವಲ್ಪ ಕಂಟ್ರೋಲಲ್ಲಿರ್ತಾನೆ. ಏನಾಗುತ್ತೆ ಅಂತಂದರೆ ನಿಮ್ಮ ಮಾತಿನಿಂದ ನೀವು ಸ್ವಲ್ಪ ಕಷ್ಟಪಡ್ತೀರ. ಅಂದರೆ ನೀವು ಏನೋ ಒಂದು ಹೇಳ್ತೀರ, ಸ್ವಲ್ಪ ಜಗಳ ಈ ಥರದ್ದು ಒಂದು ಮನಸ್ತಾಪಗಳು ಈ ಥರದ್ದು ಬರೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ನಿಮ್ಮ ಯಾರು ಪಾರ್ಟ್ನರ್ ಅಲ್ಲ ಸ್ಪೌಸ್ ಅಂತೀವಲ್ಲ ಅವರಿಂದ ಕೂಡ ನಿಮಗೆ ಒಂದು ಸಪೋರ್ಟ್ ಅಷ್ಟೊಂದು ಈ ತಿಂಗಳು ಸಿಗಲ್ಲ. ಬಟ್ ಏನು ಅಂತಂದರೆ ಮಕ್ಕಳಿಂದ ನಿಮಗೆ ಒಂದು ಒಳ್ಳೆಯ ಸಮಾಚಾರವಾಗಲಿ, ಅವರಿಂದ ನಿಮಗೊಂದು ಖುಷಿ ಸಿಗುತ್ತೆ. ಓಕೆ, ಇನ್ನೊಂದೇನು ಅಂತಂದರೆ ನಿಮ್ಮ ಪರಿವಾರದಲ್ಲಿ ಯಾರಾದರೂ ಹಿರಿಯ ವ್ಯಕ್ತಿ ಇದ್ದರೆ, ಅಂದರೆ ನಿಮ್ಮ ಹಿರಿಯರು ಇದ್ದರೆ ಅವರ ಹೆಲ್ತ್ ಬಗ್ಗೆ ನೀವು ತುಂಬ ಕಾಳಜಿ ವಹಿಸಬೇಕು. ಯಾಕೆಂದರೆ ಅವರ ಹೆಲ್ತ್ ಕೆಡುವ ಚಾನ್ಸಸ್ ತುಂಬ ಇರುತ್ತೆ. ಇವಾಗ ಒಂದು ಚಿಕ್ಕ ಪ್ರಾಬ್ಲಮ್ ಆದರೂ ಕೂಡ ಅದನ್ನು ಇಗ್ನೋರ್ ಮಾಡಿಬಿಡಿ, ಹೋಗ್ಬಿಟ್ಟು ತೋರಿಸ್ಕೊಂಡು ಆಮೇಲೆ ಅದಕ್ಕೆ ಏನು ಉಪಚಾರ ಮಾಡಬೇಕು ಅದನ್ನು ತಗೊಳ್ಳಿ. ಸೊ ಇದರಿಂದ ನಿಮಗೆ ಒಂದು ಏನಂದರೆ ಓವರಲ್ ಹೇಳಬೇಕು ಅಂತಂದರೆ ಮಿಥುನ ರಾಶಿಯವರಿಗೆ ಒಂದು 50-50 ಅನ್ಬೋದು ಚಾನ್ಸು ಆ ಥರ ಇದೆ. ಸೊ ಅದಕ್ಕೆ ನೀವು ಒಂಚೂರು ರೆಮಿಡಿಗಳನ್ನ ಮಾಡ್ಕೊಳ್ಳಿ. ಏನು ಮಾಡ್ಬೋದು, ಈ ನಿಮ್ಮ ಮನೆ ಅಕ್ಕಪಕ್ಕ ನಾಯಿಗಳಿರುತ್ತಲ್ಲ ಅವುಗಳಿಗೆ ಊಟ ಹಾಕಿ. ಕರಿ ನಾಯಿ ಇದ್ದರೆ ಒಳ್ಳೆಯದು, ಕರಿ ಬಿಳಿ ನಾಯಿ ಈ ಥರ ಈ ಕಲರ್ಫುಲ್ಲಾಗಿ ಬರುತ್ತೆ ಆ ನಾಯಿ, ಆ ಥರ ನಾಯಿಗಳಿದ್ದರೆ ಅವಕ್ಕೆ ಹಾಕಿ.
ಸ್ಪೆಸಿಫಿಕ್ಕಾಗಿ ಗುರುವಾರದ ದಿನ ಹಾಕಬೇಕು. ಯಾವಾಗ ಶುರು ಮಾಡಬೇಕು ಅಂತಂದರೆ ಶುಕ್ಲ ಪಕ್ಷದ ಮೊದಲನೆಯ ಗುರುವಾರ, ಅಂದರೆ ಅಮಾವಾಸ್ಯೆ ನಂತರ ಯಾವ ಗುರುವಾರ ಬರುತ್ತೋ ಅದು. ಆಮೇಲೆ ಇನ್ನೊಂದು ಮಂತ್ರ ಹೇಳ್ಕೋಬೋದು, ಏನು ಅಂತಂದರೆ ಓಂ ಈಶಾ ಪುತ್ರ ನಮೋಸ್ತುತೆ ಅಂತ ಹೇಳ್ಬೋದು. ಅಂದರೆ ಇದು ಕೇತುವಿಗೆ ಮಂತ್ರ, 108 ಸರಿ ಡೈಲಿ ಬೆಳಿಗ್ಗೆ ಹೇಳಿ, ಇಲ್ಲ ಗಣೇಶನಿಗೆ ಪ್ರಾರ್ಥಿಸಿ, ಅದರಿಂದನೂ ನಿಮಗೆ ಒಂದು ರಿಲೀಫ್ ಸಿಗುತ್ತೆ. ಇನ್ನೊಂದು ಶಿವಶಕ್ತಿ, ಇವ್ರನ್ನ ಆರಾಧಿಸಿ, ಯಾಕಂತಂದರೆ ನಿಮ್ಮ ಒಂದು ಫ್ಯಾಮಿಲಿ ಲೈಫು, ಫ್ಯಾಮಿಲಿ ಹಾರ್ಮನಿ ಚೆನ್ನಾಗಿರ್ಬೇಕು ಇವಾಗ. ಸೊ ಅದರಿಂದ ನೀವು ಅದನ್ನು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಏನಂದರೆ ಒಂದು ಮಂತ್ರ ಹೇಳ್ಬೋದು, ನಮಃಶಿವಾಯೈ ಚ ನಮಃಶಿವಾಯ. ಇದು ಒಂದು ಸಿಂಪಲ್ ಮಂತ್ರ, ಇದನ್ನು ನೀವು 11 ಸಾರಿ ಆಗಲಿ 108 ಸಾರಿ ಆಗಲಿ, ನಿಮ್ಗೆ ಎಷ್ಟು ಎಂತೆಲ್ಲ ಟೈಮ್ ಇರುತ್ತೋ, ಎಷ್ಟು ಶಕ್ತಿ ಇರುತ್ತೋ ಅದ್ರ ಪ್ರಕಾರ ನೀವು ಹೇಳಿ. ಇದರಿಂದ ನಿಮಗೆ ಒಂದು ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಇನ್ನೊಂದು ಶನಿವಾರದ ದಿನ ನೀವು ಉಪವಾಸ ಮಾಡೋದ್ರಿಂದ ಕೂಡ ನಿಮಗೆ ಒಂದು ಒಳ್ಳೆ ಏನಂತಾರಲ್ಲ ಮನಸ್ಥಿತಿ ಉಂಟಾಗುತ್ತೆ. ಬಟ್ ಅಬೌವ್ ಆಲ್ ಇನ್ನೊಂದು ಏನಂತಂದರೆ, ಒಂದು ಜನರಲ್ ರೆಮಿಡಿ, ಇವಾಗ ನಿಮ್ಮ ರಾಶಿ ಅಧಿಪತಿ ಬುಧ, ಅವನಿಗೆ ನೀವು ಪ್ರಾರ್ಥಿಸಿ. ಹೇಗೆ ಮಾಡ್ತೀರಾ ಅಂತಂದರೆ, ನೀವು ವಿಷ್ಣು ಸಹಸ್ರನಾಮದ ಪಾಠ ಇಲ್ಲ ಅದನ್ನು ಕೇಳುವುದು ಪ್ರತಿನಿತ್ಯ ಅಭ್ಯಾಸ ಮಾಡಿಕೊಳ್ಳಿ. ಸೊ ನಿಮಗೆ ಏನು ಅಂತಂದರೆ, ಯಾವ ಗ್ರಹ ಸ್ಥಿತಿ ಇರಲಿ ಏನೇ ಇರಲಿ, ಈ ವಿಷ್ಣು ಸಹಸ್ರನಾಮದ ಒಂದು ಒಂದ ನೀವು ಹೇಳಬೇಕು. ಅದರಿಂದ ಪಠಣೆ ಮಾಡಿ ಪಾಠ ಮಾಡೋದ್ರಿಂದ ಇಲ್ಲ ಕೇಳೋದ್ರಿಂದ ನಿಮಗೆ ಡೆಫಿನೆಟ್ಲಿ ಆ ಒಂದು ಸಪೋರ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಇನ್ನೊಂದೇನು ಅಂತಂದರೆ, ಈ ಕೆಂಪು ಬಣ್ಣದ ವಸ್ತ್ರಗಳನ್ನು ದಾನ ಮಾಡ್ಬೋದು, ಇಲ್ಲ ಶಿವನಿಗೆ ಈ ಕೆಂಪು ಹೂವು ಕೊಟ್ಟಲ್ಲಿ ನಿಮಗೆ ಈ ಒಂದು ಪರಿಹಾರ ದೊರೆಯುತ್ತದೆ. ಓಕೆ, ಸೊ ಈ ತಿಂಗಳು ಸ್ವಲ್ಪ ಓಕೆ ಹುಷಾರಾಗಿರಿ, ಈ ಪರಿಹಾರಗಳನ್ನು ಮಾಡಿಕೊಳ್ಳಿ, ನಿಮಗೆಲ್ಲರಿಗೂ ಒಳ್ಳೆಯದಾಗತ್ತೆ. ನಮಸ್ಕಾರ.